ಹಾಯ್, ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಕಡಕ್ ಸಿನಿಮಾ. ಈ ಇಬ್ರು ಡೈರೆಕ್ಟರ್ಗಳು ಸ್ಯಾಂಡಲ್ವುಡ್ ಕಂಡಂತಹ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ಗಳು ಅಂದರೆ ಖಂಡಿತ ತಪ್ಪಿಲ್ಲ. ಒಬ್ರು ಚಂದನವನದ ಕನಸುಗಾರ, ನಟ, ನಿರ್ದೇಶಕ, ಕನ್ನಡ ಚಿತ್ರಗಳಿಗೆ ಅದ್ಧೂರಿತನವನ್ನು ಪರಿಚಯ ಮಾಡಿಸೋರು, ಮತ್ತೊಬ್ರು ಸಿನಿಮಾವನ್ನು ಬದುಕು ಅಂದ್ಕೊಂಡು ಬದುಕ್ತಾ ಇರೋ ಭಾವಜೀವಿ, ದೇಸಿ ಪ್ರತಿಭೆ. ಇವ್ರನ್ನ ಕನ್ನಡ ಸಿನಿಮಾ ಶೋಮ್ಯಾನ್ ಅಂತ ಕೂಡ ಕರೀತಾರೆ. ಸಿನಿಮಾ ಅಂದರೆ ಹಬ್ಬದ ಥರ ಆಚರಿಸಬೇಕು ಅಂತ ತೋರಿಸ್ಕೊಂಡವರು. ಪ್ರಮೋಷನ್ ಮತ್ತು ಗಿಮಿಕ್ಗಳಿಗೆ ಮಾಸ್ಟರ್, ಜನ ಜಾತ್ರೆಯನ್ನು ಥಿಯೇಟರ್ ಮುಂದೆ ತರಿಸೋರು. ಈಗಾಗಲೇ ಇವರಿಬ್ರು ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ. ವಿ ರವಿಚಂದ್ರನ್ ಮತ್ತು ಪ್ರೇಮ್ಸ್ ಇವರಿಬ್ರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೆಲವು ಸಿನಿಮಾಗಳು ಮೈಲ್ ಸ್ಟೋನ್ ಆಗಿರೋದು ನಮಗೆಲ್ಲ ಗೊತ್ತೇ ಇದೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ಇಬ್ಬರು ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ಗಳ ಬಗ್ಗೆ ನೋಡ್ಕೊಂಬರೋಣ. ಬನ್ನಿ, ಈ ಕಂಟೆಂಟನ್ನು ಬರೆದಿರೋದು ವಿನೋದ್ ಎನ್ ಕುಮಾರ್. ವಿ ರವಿಚಂದ್ರನ್, ವಿ ರವಿಚಂದ್ರನ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಪ್ರೇಮಲೋಕ, ಶಾಂತಿ ಕ್ರಾಂತಿ, ಏಕಾಂಗಿ ಸಿನಿಮಾಗಳು. ಆ ಟೈಮಲ್ಲಿ ಹೊಸ ಅಲೆಯನ್ನು ಹುಟ್ಟದಾಗ್ತಂತಹ ಪ್ರೇಮಲೋಕ ಒಂದು ದೊಡ್ಡ ಅಡ್ವೆಂಚರ್. ಆ ಟೈಮಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ದುಡ್ಡು ಹಾಕಿ 11 ಸಾಂಗ್ಸ್ಗಳನ್ನು ಇಟ್ಕೊಂಡು ಬಾಲಿವುಡಿಂದ ಹೀರೋಯಿನ್ ಕರೆಸಿ ಕಂಪ್ಲೀಟ್ ಬೇರೆ ಥರದ ಸಿನಿಮಾ ಆಗಿತ್ತು ಪ್ರೇಮಲೋಕ. ರವಿಚಂದ್ರನ್ ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಕೂಡ ಮಾಡಿದ್ರು. ಹಂಸಲೇಖ ಮ್ಯೂಸಿಕ್ಕು, ಲಿರಿಕ್ಸು, ಡೈಲಾಗ್ಸ್ ಬರೆದು ರವಿಚಂದ್ರನ್ ಅವರಿಗೆ ಬೆನ್ನೆಲುಬಾಗಿ ನಿಂತರು. ಸಿನಿಮಾದ ಆಡಿಯೋ ಕ್ಯಾಸೆಟ್ಸು ಇಡೀ ಸೌತ್ ಇಂಡಿಯಾದಲ್ಲೇ ರೆಕಾರ್ಡ್ ಮಾಡಿದಂತೆ. ಬಾಕ್ಸ್ ಆಫೀಸ್ನಲ್ಲಿ 5 ಕೋಟಿ ಕಲೆಕ್ಷನ್ ಆ ಟೈಮಲ್ಲಿ, ಅಂದರೆ ಅದು ಹೈಯೆಸ್ಟ್ ಗ್ರಾಸರ್ ಅಂತ. ಅದಾದಮೇಲೆ ಹಿಂದಿ ಹೀರೋ, ಕನ್ನಡದಲ್ಲಿ ರಣಧೀರ ಮಾಡಿ ಅದರಲ್ಲೂ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ರವಿಚಂದ್ರನ್. ಅವರು ಕ್ಯಾಸ್ಟ್ ಮಾಡ್ತಾ ಇದ್ದಂತಹ ಹೀರೋಯಿನ್ಗಳು, ಅದ್ಭುತವಾಗಿರ್ತಾ ಇದ್ದಂತಹ ಹಾಡುಗಳು, ಅದರ ವಿಜುವಲ್ಸು, ಅದಕ್ಕೆ ಅವರು ಇಡ್ತಾ ಇದ್ದಂತಹ ಶಾರ್ಟ್ಸ್ಗಳು ನೋಡೋರ ಕಣ್ಣಿಗೆ ಹಬ್ಬ. ಇದಾದಮೇಲೆ ಶಾಂತಿ ಕ್ರಾಂತಿನ ಕನ್ನಡ, ತೆಲುಗು, ತಮಿಳು, ಹಿಂದಿ ಒಟ್ಟಿಗೆ ಮಾಡಿ ಕೈ ಸುಟ್ಕೊಂಡ್ರು. ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಡಿಸಾಸ್ಟರ್ ಆಯಿತು. ಅದಾದಮೇಲೆ ಸ್ವಲ್ಪ ವರ್ಷ ರೀಮೇಕ್ ಚಿತ್ರಗಳನ್ನೇ ಮಾಡಿ ರವಿಚಂದ್ರನ್ ಅವರು ಮತ್ತೆ ಫಾರಂಗೆ ಬಂದರು. ಅವರು ಡೈರೆಕ್ಟ್ ಮಾಡೋದ್ರಲ್ಲಿ ಸಿಪಾಯಿ ಕೂಡ ಒಂದು ಅದ್ಭುತವಾದ ಸಿನಿಮಾ. ಆಮೇಲೆ ರವಿಚಂದ್ರನ್ ಕೂಡ ಹಲವು ಹೊಸ ಹೊಸ ರೀತಿಯ ಪ್ರಮೋಷನ್ಗಳನ್ನು ಮಾಡಿ ಜನರನ್ನ ಥಿಯೇಟರ್ಗೆ ಕರೆಸ್ಕೊತಾ ಇದ್ರು. ಬಟ್ ಅವರಿಗೆ ಭಾರಿ ಹೊಡೆತ ಕೊಟ್ಟಂತಹ ಸಿನಿಮಾ ಏಕಾಂಗಿ. ಏಕಾಂಗಿ ರಾಜ್ಯ ಪ್ರಶಸ್ತಿಯನ್ನೇನೋ ಪಡ್ಕೊಳ್ತು, ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಡಿಸಾಸ್ಟರ್ ಆಯಿತು. ಆಮೇಲೆ ಮತ್ತೆ ಮಲ್ಲ ಮಾಡಿ ಅದನ್ನೆಲ್ಲ ರವಿಚಂದ್ರನ್ ರಿಕವರ್ ಮಾಡಿಕೊಂಡ್ರು. ಅದಾದಮೇಲೆ ಅವರು ಶುರು ಮಾಡಿದ ಮಂಜಿನ ಹರಿ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಯಿತು. ರಣಧೀರ ಪ್ರೇಮಲೋಕದಲ್ಲಿ ಟೇಕ್ಆಫೇ ಆಗಲಿಲ್ಲ. ರವಿಚಂದ್ರನ್ ಒಬ್ಬ ಅದ್ಭುತ ಟೆಕ್ನಿಷಿಯನ್ ಅನ್ನೋದು ಎಲ್ರಿಗೂ ಗೊತ್ತು. ಅವರು ಮತ್ತೆ ಅಷ್ಟು ಬಿಗ್ ಹಿಟ್ಗಳನ್ನು ಸೋಲೋ ಆಗಿ ಕೊಡೋದಕ್ಕೆ ಆಗದೇ ಇರೋದಕ್ಕೆ ಕಾರಣ ಅವರು ಈಗಿನ ಕಾಲಮಾನಕ್ಕೆ ಅಪ್ಡೇಟ್ ಆಗದೇ ಇರೋದಿರ್ಬೋದು, ಮತ್ತು ಒಂದು ಸ್ಟ್ರಾಂಗ್ ಟೀಮ್ ಇಲ್ಲದೆ ಇರೋದು ಇರ್ಬೋದು. ಇವಾಗೆಲ್ಲ ಡಿಜಿಟಲ್ ಆಗಿದೆ, ಸಿನಿಮಾ ಮಾಡೋದು, ರಿಲೀಸ್ ಮಾಡೋದು ಅಷ್ಟು ಕಷ್ಟ ಇಲ್ಲ. ಅಂಥ ಟೈಮಲ್ಲಿ ಅಂತಂಥ ಸಿನಿಮಾ ಸಾಂಗ್ ಶೂಟ್ ಮಾಡಿದ ರವಿಚಂದ್ರನ್ ಇನ್ನು ಇವಾಗ ಹೇಗೆ ಮಾಡಬೇಕು? ಅವರು ಈಗಿನ ಕಾಲಮಾನಕ್ಕೆ ಅಪ್ಡೇಟ್ ಆಗಿ ಮತ್ತೊಂದು ಅದ್ಭುತವಾದ ಸಿನಿಮಾವನ್ನು KFIಗೆ ಕೊಡಲಿ ಅನ್ನೋದಷ್ಟೇ ನಮ್ಮ ಆಶಯ. ಪ್ರೇಮ್ಸ್, ಪ್ರೇಮ್ಸ್ ಪಕ್ಕಾ ದೇಸಿ ರಾ ಪ್ರತಿಭೆ. ಮಂಡ್ಯದ ಹಳ್ಳಿಯಿಂದ ಬಂದು KFIನಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವಂತಹ ಮಾಸ್ ನಿರ್ದೇಶಕ. ಸಿನಿಮಾಗಳಿಗೆ ಒಂದು ಲೋಕಲ್, ರಾ ಹಾಗೂ ರಿಯಲಿಸ್ಟಿಕ್ ಅಪ್ರೋಚ್ ಕೊಟ್ಟು ಥಿಯೇಟರ್ನತ್ತ ಜನ ಜಾತ್ರೆನೇ ಬರೋ ಹಾಗೆ ಮಾಡಿದವರಲ್ಲಿ ಪ್ರೇಮ್ ಹೆಸರು ಮೊದಲಿಗೆ ಬರುತ್ತೆ. ಅವರ ಕರಿಯರ್ ಸಿನಿಮಾದಿಂದ ಹಿಡಿದು ವಿಲನ್ವರೆಗೂ ಆಲ್ಮೋಸ್ಟ್ ಎಲ್ಲ ಬಾಕ್ಸ್ ಆಫೀಸ್ ಹಿಟ್ಗಳೇ. ಪ್ರೇಮ್ ಸಿನಿಮಾದಲ್ಲೂ ರವಿಚಂದ್ರನ್ ಅವರ ಸಿನಿಮಾಗಳಂತೆ ಅದ್ಭುತವಾದ ಸಾಂಗ್ಸ್ ಇರೋದು, ರಾ ವಿಜುವಲ್ಸ್ ಇರೋದು, ಮನಸ್ಸಿಗೆ ಮುಟ್ಟುವಂತಹ ಸೀನ್ಸ್ ಇರೋದು. ಪ್ರೇಮ್ ಯಾವ ರೇಂಜಿಗೆ ಸಿನಿಮಾದ ಪ್ರಮೋಷನ್ ಮಾಡೋರು ಅಂದರೆ, ಆಗಲೇ ಹೇಳಿದಾಗೆ ಥಿಯೇಟರ್ಗಳ ಮುಂದೆ ಜನ ಜಾತ್ರೆನೇ ಸೇರೋದು. ಪ್ರೇಮ್ ಮಾಡಿದ ಮೊದಲ 3 ಸಿನಿಮಾಗಳು ಬ್ಲಾಕ್ಬಸ್ಟರ್ಗಳೇ. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಿ, ಅದಾದಮೇಲೆ ಯಾಕೋ ಪ್ರೇಮ್ ಸ್ವಲ್ಪ ತಮ್ಮ ಹುರುಪು ಕಳ್ಕೊಂಡ್ರು ಅಂತ ಅನಿಸ್ತು. ರಾಜ್ ಸಿನಿಮಾದಲ್ಲಿ ಪುನೀತ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದ್ರು ಕೂಡ ಸಿನಿಮಾ ಓವರ್ಆಲ್ ಆಗಿ ಹಿಂದಿನ ಸಿನಿಮಾಗಳಷ್ಟು ಜನಗಳನ್ನು ಸ್ಯಾಟಿಸ್ಫೈ ಮಾಡಲಿಲ್ಲ. ಅದಾದಮೇಲೆ ಬಂದ ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿದ್ರು, ಎಕ್ಸಿಕ್ಯೂಷನಲ್ಲಿ ಏನೋ ಒಂಚೂರು ಮಿಸ್ ಆಗ್ತಾ ಇತ್ತು. ಬಾಕ್ಸ್ ಆಫೀಸ್ನಲ್ಲಿ ಯಾವ ಚಿತ್ರ ಸೋಲ್ದೇ ಇದ್ರು ಆ ಸಿನಿಮಾಗಳು ಯಾಕೋ ಕಂಪ್ಲೀಟ್ ಅಂತ ಅನಿಸ್ಲಿಲ್ಲ, ಏನೋ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಶಿವಣ್ಣ ಹಾಗೂ ಕಿಚ್ಚನಿಗಾಗಿ ಮಾಡಬೇಕಿದ್ದ ಪ್ರೇಮ್ರ ಡ್ರೀಮ್ ಪ್ರಾಜೆಕ್ಟ್ ಕಲಿ ಕೂಡ ಸ್ಟಾಪ್ ಆಯಿತು. ಪ್ರೇಮ್ ಅವರ ವಿಷಯದಲ್ಲಿ ಈ 2 ವಿಷಯಗಳೇ ಮೇನ್ ರೀಸನ್ ಅಂತ ಅನಿಸ್ತು. ಒಂದು, ಅವ್ರ ಜೊತೆ ಹಿಂದೆ ಇದ್ದಂತಹ ಟೀಮು ಇಲ್ಲದೇ ಇರೋದು. ಮತ್ತೊಂದು, ಈ ಕಾಲಘಟ್ಟಕ್ಕೆ ಅವರು ಅಪ್ಡೇಟ್ ಆಗದೇ ಇರೋದು. ಈಗ ಏಕಲವ್ಯ ರಿಲೀಸ್ಗೆ ರೆಡಿ ಇದೆ, ಧ್ರುವ ಜೊತೆಗೆ ಪ್ರೇಮ್ ಹೊಸ ಸಿನಿಮಾ ಒಂದನ್ನು ಮಾಡ್ತಾ ಇದ್ದಾರೆ. ಏಕಲವ್ಯದಲ್ಲಿ ಈಗಿನ ಕಾಲದ ಯೂತ್ ಕಥೆನ ಹೇಳೋದಕ್ಕೆ ಹೊರಟಿದ್ದಾರೆ, ಅದು ಹೇಗಿರುತ್ತೆ ಅಂತ ಕಾದು ನೋಡಬೇಕು. ಅದನ್ನು ಬಿಟ್ಟರೆ ಧ್ರುವ ಜೊತೆಗೆ ಮಾಡ್ತಾ ಇರೋವಂಥ ಸಿನಿಮಾ ಮೂಲಕ ಮತ್ತೆ ಪ್ರೇಮ್ ಕಂಬ್ಯಾಕ್ ಆದರೆ ಚೆನ್ನಾಗಿರುತ್ತೆ. ಪ್ರೇಮ್ಸ್ ಮತ್ತು ರವಿಚಂದ್ರನಂತಹ ಟೆಕ್ನಿಷಿಯನ್ಸ್ಗಳು ಮತ್ತೆ ಕಂಬ್ಯಾಕ್ ಮಾಡಿ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು KFI ಕೊಟ್ಟರೆ ನಮ್ಮ ಇಂಡಸ್ಟ್ರಿ ಮತ್ತಷ್ಟು ಮುಂದೆ ಹೋಗ್ಬೋದು. ಅವರು ಅಂಥ ಸಿನಿಮಾಗಳನ್ನು ಮಾಡಲಿ ಅನ್ನೋ ಆಶಯದೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸ್ಬೇಕಲ್ವಾ. ಸೈನಿಂಗ್ ಆಫ್, ಮನು.